ಅದು ಲಾಸ್ಟ್ ಆಗಿರೋದು ನಿಜ. ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಟೋಪಿ ಹಾಕೊಂಡು ಬಂದು ಬಸ್ನಲ್ಲಿ ಬಂದಿದ್ದಾನೆ. ಬಸ್ನಲ್ಲಿ ಬಂದು ರವೆ ಇಡ್ಲಿ ತಗೊಂಡಿದ್ದಾನೆ ಒಂದು ಕೌಂಟರ್ನಲ್ಲಿ. ಅಲ್ಲಿಂದ ಹೋಗಿ ಕೂತ್ಕೊಂಡಿದ್ದಾನೆ ಒಂದು ಕಡೆ. ಕುಡಿದ್ಬಿಟ್ಟು ಅದನ್ನ ಟೈಮರ್ ಇಟ್ಟೆಲ್ಲ ಇದೆಲ್ಲ ಮಾಡಿಬಿಟ್ಟು ಹೋಗಿದ್ದಾನೆ. ಸೊ ಬ್ಲಾಸ್ಟ್ ಆಗಿದೆ, ಸುಮಾರು 9 ಜನರಿಗೆ ಗಾಯ ಆಗಿದೆ. ಯಾರೆಲ್ಲ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸೊ ನಾನು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಮತ್ತೆ ಹೋಮ್ ಮಿನಿಸ್ಟರ್ ಅವರೆಲ್ಲ ಹೋಗಿದ್ದಾರೆ. ನಾನು ಇವತ್ತು ಹೋಗ್ತೀನಿ, ನೋಡ್ತೀನಿ, ಹೋಗಿ ವಿಚಾರ ಮಾಡ್ತೀನಿ. ಮತ್ತೆ ಹೋಟೆಲ್ಲು ಕೆಫೆ ಅಲ್ಲೂ ಹೋಗಿ ನೋಡ್ತೀನಿ. ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ. ಅವನ ವ್ಯಕ್ತಿ ಪತ್ತೆ ಹಚ್ಚಿದಾಗ ಪತ್ತೆ ಹಚ್ಚಕ್ಕೆ ಸುಲಭ, ಯಾಕಂದ್ರೆ ಫೋಟೋದಲ್ಲೆಲ್ಲ ಬಂದಿದೆ. ಒಂದು ಬಸ್ನಲ್ಲಿ ಇಳಿಯೋದು, ತಿಂಡಿ ತಗೊಳ್ಳೋದು, ಟೋಕನ್ ಕೊಟ್ಟು ಆಮೇಲೆ ಅಲ್ಲೂ ಕೂತ್ಕೊಳ್ಳೋದು, ಆಮೇಲೆ ಅಲ್ಲೊಂದು ಬ್ಯಾಗ್ ಇಡೋದು, ಇವೆಲ್ಲ ಬಂದಿದೆ. ಕೂಡಲೇ ಪತ್ತೆ ಹಚ್ತೀವಿ. ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇದಕ್ಕೂ ಸಾಮ್ಯತೆ ಇದೆ ಅನ್ನೋ ಒಂದು ಪ್ರಾಥಮಿಕ ವರದಿ ಬಂದಿದೆ ಅಂತ ಹೇಳಿದ್ರು, ಅದ್ರ ಬಗ್ಗೆ ನಾನು ಮಾಹಿತಿ ಸಿಗ್ತಾನೆ. ಅದು ಕುಕ್ಕರ್ನಲ್ಲಿ ಮಾಡಿದ್ದು, ಇದು ಬೇರೆ. ಬಟ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೀರಿಯಸ್ ಆಗಿ. ಸರ್, ಬಿಜೆಪಿ ಸೀರಿಯಸ್ ಅಲಿಗೇಷನ್ ಮಾಡಿದೆ, ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುತ್ತಿದ್ದ ಕಾರಣಕ್ಕೋಸ್ಕರವಾಗಿ ಈ ತರದ ಘಟನೆ ನಡೆದಿದೆ. ಬಿಜೆಪಿ ಅವರು ರಾಜಕೀಯವಾಗಿ ಹೇಳ್ತಾರೆ, ಅವ್ರ ಕಾಲದಲ್ಲಿ ಆಗಿತ್ತಲ್ಲ ಬಾಂಬ್ ಬ್ಲಾಸ್ಟ್ ಎಲ್ಲ, ಆಗೇನಾಗಿತ್ತು? ಹಾಗೆ ಆಗ್ಲೂ ಮುಸಲ್ಮಾನರು ತುಷ್ಟೀಕರಣ ಮಾಡ್ತಿದ್ರೆ ಹೇಳಪ್ಪ. ಈಗ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ, ಆಗೇನು ಮಾಡಿದ್ರು? ಹಾಗೂ ತುಷ್ಟೀಕರಣನ ಸುಮ್ಮನೆ ಏನೋ ಹೇಳಬೇಕು ಹೇಳಪ್ಪ. ನಾನು ಯಾರು ಬ್ಲಾಸ್ಟ್ ಮಾಡೋದನ್ನ ಖಂಡಿಸ್ತೀನಿ, ನಾನು ತೀವ್ರವಾಗಿ ಖಂಡಿಸ್ತೀನಿ. ಬಟ್ ಅದನ್ನ ರಾಜಕೀಯ ಮಾಡಕ್ ಹೋಗ್ಬಾರ್ದು. ಭಯೋತ್ಪಾದಕ ಕೃತ್ಯ ಅಂತ ಏನಾದ್ರೂ ಇಲ್ಲ. ಇನ್ನೂ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಇನ್ವೆಸ್ಟಿಗೇಷನ್ ಅಲ್ಲಿ ಏನ್ ಆಗುತ್ತೆ ಅದ್ ನೋಡ್ಕೊಂಡು ಅದ್ರ ಮೇಲೆ ಕ್ರಮ ತಗತ್ತೆ. ಬಂದ್ರೆ ಅದ್ರ ಪ್ರಕಾರ ಕ್ರಮ ತಗತ್ತೀವಿ. ಬಿಜೆಪಿ ಒಂದು ಹೇಳ್ತಾ ಇದೆ ಸರ್, FSL ರಿಪೋರ್ಟ್ ಬಂದಿದೆ, ಅದರಲ್ಲಿ ಜಿಂದಾ ಬಂದಂತ ಕುಗ್ಗಿರ ಸತ್ಯ ಅಂತ ಗೊತ್ತಾಗಿದೆ, ಅದನ್ನು ತಿರುಚೋ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಯಾರನ್ನು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ ಮಾಡೇ ಮಾಡುತ್ತೆ. ನಿರ್ಭೀತಿಯಿಂದ ನಿಮ್ಮ ಪರವಾಗಿ